ಹಲೋ ಹಾಯ್ ನಮಸ್ಕಾರ, ನಾನು ಶಶಿಕುಮಾರ್. ನೀವು ನೋಡ್ತಾ ಇದ್ರ ಮಲ್ನಾಡ್ ಶಶಿ ಸೋಮಣ್ಣ ವ್ಲಾಗ್ಸ್. ಯೂಶುವಲ್ ಆಗಿ ನಾನು ಅಮೆರಿಕದ ಮಿನಿಯೋಪೋಲಿಸಿಂದ ಕನ್ನಡ ವ್ಲಾಗ್ಸನ್ನು ಮಾಡ್ತೀನಿ. ಆಲ್ಮೋಸ್ಟ್ ಒಂದೂವರೆ ತಿಂಗಳಾಯಿತು ನಾನು ಯಾವುದೇ ವೀಡಿಯೋಗಳನ್ನು ಶೇರ್ ಮಾಡಿಲ್ಲ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ರು ಯಾಕೆ ವೀಡಿಯೋಗಳನ್ನ ಬಿಟ್ಟಿಲ್ಲ ಅಂತ. ನಾನು ಹೋದಲ್ಲಿ ಬಂದಲ್ಲಿ ಎಲ್ಲ ವೀಡಿಯೋ ಮಾಡಿಬಿಡ್ಬೋದು, ಬಟ್ ಅದು ನಿಮಗೆ ಯೂಸ್ಫುಲ್ ಅನಿಸಲ್ಲ. ಇಲ್ಲಿ ಅಮೇರಿಕದಲ್ಲಿ ಯಾವ ಒಂದು ವಿಷಯ ನಿಮಗೆ ಯೂಸ್ಫುಲ್ ಆಗುತ್ತೋ, ಅಂದರೆ ಇನ್ಫಾರ್ಮೇಟಿವ್ ಆಗಿರುತ್ತೋ, ಕಂಟೆಂಟ್ ಚೆನ್ನಾಗಿರುತ್ತೋ, ಅಂಥ ವೀಡಿಯೋಗಳನ್ನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಇವತ್ತು ಕೂಡ ಒಂದು ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ನನ್ನ ವೀಡಿಯೋನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಮತ್ತೆ ಆಗ್ತಡ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ನಾನು ತೋರಿಸ್ತಾ ಇರೋಂಥ ನಗರ ಮಿನಿಯೋಪೋಲಿಸ್ನ ಒಂದು ನಗರ, ಎಷ್ಟು ಮನೆಗಳು ಒಂದಕ್ಕಿಂತ ಒಂದು ಸಖತ್ತಾಗಿದೆ ನೋಡಿ. ಆ ಮನೆಗಳ ಪಕ್ಕ ಇರೋವಂಥ ಲ್ಯಾನ್ಗಳನ್ನು ನೀವು ನೋಡ್ಬೋದು, ಆ ಒಂದು ಸಣ್ಣ ಸಣ್ಣ ಗಿಡಗಳನ್ನ ನೋಡ್ಬೋದು. ಅವೇ ಈ ಮನೆಗಳ ಬ್ಯೂಟಿಯನ್ನು ಇನ್ನೂ ಕೂಡ ಹೆಚ್ಚು ಮಾಡಿದ್ದಾವೆ. ನೋಡ್ಬೋದು ಒಂದಕ್ಕಿಂತ ಒಂದು ಮನೆಗಳು ಎಷ್ಟು ಸಖತ್ತಾಗಿದ್ದಾವೆ ಅಂತ. ಒಂದು ಸತಿ ನೋಡಿದರೆ ಮತ್ತೆ ತಿರುಗಿ ನೋಡಬೇಕು ಅನಿಸುತ್ತೆ. ಇದು ಒಂದು ಮನೆಗಳ ಒಂದು ದೃಶ್ಯ. ಆದರೆ ಇನ್ನು ಈ ಒಂದು ಮಿನಿಯೋಪೋಲಿಸ್ನ ನೌಲುಡ್ ನಗರ ನೀವು ನೋಡ್ತಾ ಇರ್ಬೋದು, ಎಷ್ಟು ಸೈಲೆಂಟ್ ಆಗಿದೆ, ಎಷ್ಟು ಸ್ವಚ್ಛವಾಗಿದೆ, ಎಷ್ಟು ಕ್ಲೀನಾಗಿದೆ ಅಂತ. ಈ ಕ್ಲೀನ್ನೆಸ್ ಮೇಂಟೈನ್ ಮಾಡೋಕ್ಕೆ ಕಾರಣ ಏನು ಅಂತ ನಾವು ಈಗ ತಿಳ್ಕೊಳ್ಳೋಣ. ನೋಡಿ, ನೀವು ಇಲ್ಲೊಂದು ದೊಡ್ಡ ಲಾರಿನ ನೋಡ್ಬೋದು, ಒಂದು ಕಸ ತುಂಬೋಕ್ಕೆ ಬಂದು ನಿಂತಿದೆ. ನಮ್ಮ ಭಾರತ ದೇಶದಲ್ಲೂ ನೋಡ್ಬೋದು, ಆದರೆ ನಾವು ಟ್ಯಾಕ್ಟ್ರುಗಳನ್ನ ನೋಡ್ತೀವಿ. ಟ್ಯಾಕ್ಟ್ರುಗಳಲ್ಲಿ ಕಸ ತುಂಬೋಕ್ಕೆ ಒಂದು 4-5 ಜನ ಇರ್ತಾರೆ. ಆದರೆ ಇಲ್ಲಿ ನೀವು ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ, ಒಬ್ಬರೇ ಡ್ರೈವರ್ ಬಂದಿದ್ದಾರೆ. ಸೊ ಇಲ್ಲಿ ಒಂದು ಡೆಡಿಕೇಟೆಡ್ ರೂಮ್ನ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಇರೋವಂಥ ಸುತ್ತಮುತ್ತಲಿರೋವಂಥ ಅಂಗಡಿಗಳು ಬಂದು ಈ ರೂಮ್ ಒಳಗಡೆ ಇರೋವಂಥ ದೊಡ್ಡ ಡಸ್ಟ್ಬಿನ್ಗೆ ಕಸಗಳನ್ನ ಹಾಕಬೇಕಾಗುತ್ತೆ. ನೋಡಿ, ಡ್ರೈವರ್ ಅವರೇ ಬಂದು ಒಳಗಡೆ ಬಂದು ಆರಾಮಾಗಿ ನಿರಾಯಾಸವಾಗಿ ಎಳ್ಕೊಂಡು ಹೋದರು. ಸೊ ಆ ಡಸ್ಟ್ಬಿನ್ನ ಹುಕ್ ಡೈರೆಕ್ಷನಲ್ಲಿ ಪ್ಲೇಸ್ ಮಾಡಿದರು. ಈಗ ಡ್ರೈವರ್ ಗಾಡಿಗೆ ಹತ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ರೈಟ್ ಸೈಡ್ ಡ್ರೈವಿಂಗ್ ಮಾಡಲ್ಲ, ಲೆಫ್ಟ್ ಸೈಡ್ ಡ್ರೈವಿಂಗ್ ಮಾಡ್ತಾರೆ. ಸ್ಟೇರಿಂಗ್ ಲೆಫ್ಟ್ ಸೈಡ್ ಇರುತ್ತೆ. ಯಾಕೆ ಏನು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ನೋಡ್ಬೋದು ಈಗ ಅದು ಹುಕ್ಸ್ ಮೂಲಕ ಪ್ಲೇಸ್ ಮಾಡ್ಕೊಳುತ್ತೆ. ಈಗ ಡಸ್ಟ್ಬಿನ್ನ ಎತ್ಕೊಳುತ್ತೆ ನೋಡಿ. ಸೊ ಅಡ್ಜಸ್ಟ್ ಮಾಡ್ಕೊಳುತ್ತೆ, ಅಡ್ಜಸ್ಟ್ ಮಾಡ್ಕೊತಾ ಇದೆ. ಅಂದರೆ ಚೆಲ್ಲಬಾರ್ದು, ಕಸಗಳು ಚೆಲ್ಲಬಾರ್ದು ಅಂತ ಅಡ್ಜಸ್ಟ್ ಮಾಡ್ತಾ ಇದ್ದಾರೆ ಡ್ರೈವರು. ಸೊ ನೋಡಿ ಎಷ್ಟು ಆರಾಮಾಗಿ ಒಂದೇ ಒಂದು ನಿಮಿಷದಲ್ಲಿ ಇಷ್ಟು ದೊಡ್ಡ ಡಸ್ಟ್ಬಿನ್ನಲ್ಲಿರೋಂಥ ಕಸಗಳನ್ನ ಅದೇ ಮಿಷಿನ್ನು ಹಾಕೊಳುತ್ತೆ. ಸೊ ನೋಡಿ, ಯಾವುದೇ ಅಂದರೆ ಜಾಸ್ತಿ ಮ್ಯಾನುವಲ್ ಪವರ್ ಇಲ್ದಲೆ, ಹೆಲ್ಪ್ ಇಲ್ದಲೆ, ಒಬ್ಬರೇ ಒಬ್ಬರು ಇದ್ದರೆ ಸಾಕು ಇಷ್ಟು ದೊಡ್ಡ ಡಸ್ಟ್ಬಿನ್ನಲ್ಲಿರೋ ಕಸಗಳನ್ನ ಅವರು ಹಾಕೋಬೋದು. ನೋಡಿ, ಮತ್ತೆ ಅಲ್ಲಿಗೆ ಪ್ಲೇಸ್ ಮಾಡ್ತು. ಈಗ ಡ್ರೈವರ್ ಅವರು ಕೆಳಗಡೆ ಇಳಿದು ಮತ್ತೆ ಅದನ್ನು ವಾಪಸ್ ಆ ರೂಮ್ ಒಳಗಡೆ ಇಡ್ತಾರೆ. ಬಂದು ನೋಡಿ, ಡ್ರೈವರ್ ಇಡಿತಾರೆ. ಅಂದರೆ ಇಲ್ಲಿರೋ ಎಲ್ಲ ಅಂಗಡಿಗಳಲ್ಲಿರುವಂತಹ ಒಂದು ಕಸಗಳನ್ನ ಹಾಕೋಕ್ಕೆ ಇದೊಂದು ಡೆಡಿಕೇಟೆಡ್ ರೂಮ್ ಅಂತ ಮಾಡಿರ್ತಾರೆ. ನೋಡಿ, ಗೇಟ್ಗಳನ್ನ ನೋಡಿ ಎಷ್ಟು ಇದಾಗಿ ಕ್ಲೋಸ್ ಮಾಡಿ ಹೋಗ್ತಾರೆ. ಆ ಒಂದು ನೀವು ಅವ್ರದ್ದು ಒಂದು ಹೊಣೆ ನೋಡ್ಬೋದು, ಅಂದರೆ ರೆಸ್ಪಾನ್ಸಿಬಿಲಿಟಿ ನೋಡ್ಬೋದು ಹೇಗಿದೆ ಅಂತ. ಅವ್ರ ಕೆಲಸನ ನೀಟಾಗಿ ಮಾಡೋಗ್ತಾರೆ. ಇದೇ ಮೇನು ಕಾರಣ. ಅಮೇರಿಕಾ ಸ್ವಚ್ಛವಾಗಿದೆ ಅಂತ ಹೇಳೋಕ್ಕೆ ಕಾರಣ ಏನಂತ ಹೇಳಿದರೆ ಇಲ್ಲಿರುವಂತಹ ವ್ಯವಸ್ಥೆ. ನೋಡಿ ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದೆ. ಎರಡು ದಿನಕ್ಕೆ ಒಂದ್ಸತಿ ಬರ್ತಾರೆ, ಇಲ್ಲಿರೋ ದೊಡ್ಡ ಡಸ್ಟ್ಬಿನ್ನಲ್ಲಿ ತೊಗೊಬಂದು ಈ ಲಾರಿಗೆ ಹಾಕ್ಕೊತಾರೆ. ಲಾರಿಗೆ ಹಾಕ್ಕೊಂಡು ಇದನ್ನು ಸೀದಾ ತೊಗೊಂಡು ಒಂದು ಸ್ಥಳಗಳಿಗೆ ಇದಾಕಿ ಫ್ಯಾಕ್ಟ್ರಿಲಿ ಫರ್ಟಿಲೈಸರ್ನ ಮಾಡೋ ಅಂಥ ವ್ಯವಸ್ಥೆಗಳನ್ನ ಕೂಡ ಮಾಡಿದರೆ ಅದನ್ನು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಹೀಗೆ ಲಾರಿಗಳು ಎಲ್ಲೆಲ್ಲಿ ಈ ಥರ ಡೆಡಿಕೇಟೆಡ್ ರೂಮ್ ಇದೆಯೋ ಅಲ್ಲಲ್ಲಿ ಹೋಗಿ ಕಸಗಳು ಎಲ್ಲೆಲ್ಲಿ ಡಸ್ಟ್ಬಿನ್ ಇದೆಯೋ ಅಲ್ಲಿ ಹೋಗಿಬಿಟ್ಟು ಕಸವನ್ನು ಕಲೆಕ್ಟ್ ಮಾಡಿ. ಇನ್ನು ನಮ್ಮ ದೇಶದ ವಿಚಾರಕ್ಕೆ ಬರೋದಾದರೆ ಭಾರತ ದೇಶ ವಿಶ್ವದಲ್ಲಿ ಜನಸಂಖ್ಯೆಯಲ್ಲಿ 2ನೇ ಸ್ಥಾನ ಹೊಂದಿರೋದಂಥದ್ದು ನಮಗೆ ಗೊತ್ತೇ ಇದೆ. ಕೇವಲ ಜನಸಂಖ್ಯೆ ಮಾತ್ರ ಅಲ್ಲ, ಜನಸಂಖ್ಯೆಯ ಜೊತೆಗೆ ಭೂಮಿಯ ಒಂದು ಆಕ್ಯುಪೇಷನ್ ಏನಿದೆ ಅದು ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ನೀವು ಎಲ್ಲಿ ಹೋದರೂ, ನೀವು ಬೆಂಗಳೂರು ಕಡೆ ಅಥವಾ ಮೆಟ್ರೋಪಾಲಿಟನ್ ಸಿಟಿ ಕಡೆ ಹೋದರೆ ನೀವು ಅಲ್ಲಿ ಬಿಲ್ಡಿಂಗ್ಗಳನ್ನ ನೋಡಿದರೆ ತಲೆ ತಿರುಗುತ್ತೆ. ಅಷ್ಟು ಒಂದು ಸ್ವಲ್ಪನೂ ಜಾಗ ಇರೋದಿಲ್ಲ. ಎಲ್ಲೋದರೂ ಹೋಟೆಲ್ಗಳು, ಅಂಗಡಿಗಳು, ಮನೆಗಳು ತುಂಬ್ಕೊಂಡು ಹೋಗಿರುತ್ತೆ.
ಈ ಥರ ಇದ್ದಾಗ ಕಸ ಕಲೆಕ್ಷನ್ ಅಂದರೆ ಗಾರ್ಬೇಜ್ ಕಲೆಕ್ಷನ್ ಜಾಸ್ತಿ ಆಗುತ್ತೆ. ಸೊ ನಮ್ಮ ಕಡೆ ಎಲ್ಲ ವಾರಕ್ಕೊಂದ್ಸತಿ ವೆಹಿಕಲ್ಗಳು ಬಂದು 4-5 ಜನ ಪೌರ ಕಾರ್ಮಿಕರು ಬಂದು ತುಂಬಿಸ್ಕೊಂಡು ಹೋಗೋದನ್ನ ನಾವು ನೋಡಿರ್ತೀವಿ. ಕೆಲವೇ ಕೆಲವೊಂದು ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ದೇಶದಲ್ಲಿ ಕೆಲವೊಂದು ಹೈಟೆಕ್ ವಾಹನಗಳನ್ನ ಬಳಸಿ ಕಸ ವಿಲೇವಾರಿಯನ್ನು ಮಾಡ್ತಾರೆ. ಈ ರೀತಿಯ ಒಂದು ಹೈಟೆಕ್ ವಾಹನಗಳು ಪ್ರತಿಯೊಂದು ತಾಲೂಕಿಗೂ ಕೊಡಬೇಕು. ಪ್ರತಿಯೊಂದು ಒಂದು ತಾಲೂಕಿಗೆ ಒಂದು ದೊಡ್ಡ ವೆಹಿಕಲ್ನ ಕೊಟ್ಟರೆ ಪೌರ ಕಾರ್ಮಿಕರ ಸಂಖ್ಯೆನೂ ಕೂಡ ಕಮ್ಮಿ ಆಗುತ್ತೆ, ಮತ್ತು ಆ ಒಂದು ಸ್ವಚ್ಛತೆಯಲ್ಲಿ ಒಂದು ಇಂಪ್ರೂವ್ಮೆಂಟ್ ಕೂಡ ಬರುತ್ತೆ. ಆದರೆ ಈ ಬರೀ ಕೇವಲ ವೆಹಿಕಲ್ ಕೊಟ್ಟರೆ ಸಾಕಾಗುತ್ತಾ, ನಮ್ಮ ದೇಶ ಸ್ವಚ್ಛತೆಯಲ್ಲಿ ಮುಂದೆ ಬರುತ್ತಾ, ಸ್ವಚ್ಛತೆಯನ್ನು ಕಾಪಾಡ್ಬೋದಾ? ಖಂಡಿತ ಇಲ್ಲ. ಇದು ನಮ್ಮ ಮೇಲೆ ಡಿಪೆಂಡ್ ಆಗಿದೆ. ನಾವು ಎಲ್ಲಾದರೂ ಹೊರಗಡೆ ಹೋದರೆ, ಪಿಕ್ನಿಕ್ ಹೋದರೆ, ಸಿಕ್ಕಿದ ಕಡೆ ಪ್ಲಾಸ್ಟಿಕ್ ಬಾಟ್ಲ್ ಎಸೆಯೋದು, ಆಮೇಲೆ ಪ್ಲಾಸ್ಟಿಕ್ ಕವರ್ಗಳನ್ನ ಎಸೆಯೋದು, ಈ ರೀತಿ ಇದನ್ನು ನಾವು ಮೊದಲು ನಿಲ್ಲಿಸಬೇಕು. ನಾವು ಅಮೇರಿಕದಲ್ಲಿ ನಾವಾಗಿರಲಿ, ನಮ್ಮ ಸ್ನೇಹಿತರಾಗಲಿ, ಇಲ್ಲಿವರೆಗೂ ಒಂದು ಬಾಟಲ್ನ ಎಸ್ತಿಲ್ಲ, ಒಂದು ಕವರ್ನ ಎಸ್ತಿಲ್ಲ. ಯಾಕಂತ ಹೇಳಿದರೆ ಇಲ್ಲಿರೋಂತಹ ಒಂದು ರೂಲ್ಸು, ಇಲ್ಲಿರೋಂಥ ಸ್ಟ್ರಿಕ್ಟ್ ರೂಲ್ಸು, ಎಲ್ಲಿ ಕೇಸ್ ಹಾಕ್ಬಿಡ್ತಾರೋ ಅನ್ನೋ ಭಯ. ಆ ರೀತಿ ಒಂದು ಭಯ, ಒಂದು ರೂಲ್ಸ್ನ ಭಾರತ ದೇಶದಲ್ಲೂ ಸ್ಟ್ರಿಕ್ಟಾಗಿ ನಾವು ತರಬೇಕು. ಅವಾಗ ಮಾತ್ರ ನಾವು ಡಸ್ಟ್ಬಿನ್ಗೆ ಹೋಗಿ ಕಸನ ಹಾಕ್ತೀವಿ. ಯಾರು ರೋಡಲ್ಲಿ ಎಸಿತಾರೋ ಅವರಿಗೆ ಒಂದು ಫೈನ್ನ ಹಾಕಬೇಕು. ನಾವು ಡಸ್ಟ್ಬಿನ್ಗೆ ನಾವು ಕಸವನ್ನು ಹಾಕಿದ ಮಾತ್ರದಲ್ಲಿ ನಮ್ಮ ದೇಶವನ್ನು ಸುಂದರವಾಗಿ ಇಟ್ಕೊಳೋಕ್ಕೆ ಸಾಧ್ಯ ಆಗುತ್ತೆ. ನಮಗೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಪೇಪರ್ ಬ್ಯಾಗ್ಗಳನ್ನ ಬಳಸೋಣ, ಪ್ಲಾಸ್ಟಿಕ್ ಬ್ಯಾಗ್ಗಳನ್ನ ಆದಷ್ಟು ಅವಾಯ್ಡ್ ಮಾಡೋಣ. ಕೇವಲ ನಮ್ಮ ಮನೆ ಮಾತ್ರ ಚೆನ್ನಾಗಿದ್ದರೆ ಸಾಲದು, ಪಕ್ಕದ್ದು ಎನ್ವೈರ್ಮೆಂಟು ಚೆನ್ನಾಗಿರಬೇಕು, ರೋಡು ಕೂಡ ನಮ್ಮದೇ ಅಂತ ಭಾವಿಸ್ಬೇಕು. ನಮ್ಮ ಇಡೀ ದೇಶ ಸುಂದರವಾಗಿರಬೇಕಂದ್ರೆ ನಾವು ಬದಲಾವಣೆಯನ್ನು ತರಬೇಕು, ನಾವು ಚೇಂಜ್ ಆಗಬೇಕು. ನಾವು ಚೇಂಜ್ ಆದಾಗ ಮಾತ್ರ ನಾವು ಎನ್ವೈರ್ಮೆಂಟ್ನ ಕ್ಲೀನಾಗಿ ಇಟ್ಕೋಬೋದು ಅಂತ ಹೇಳ್ತಾ, ಇನ್ನೊಂದು ಟಾಪಿಕ್ ಜೊತೆ ಮತ್ತಷ್ಟು ವಿಷಯಗಳನ್ನ ಚರ್ಚಿಸೋಣ. ಥ್ಯಾಂಕ್ ಯು.